ಡಿಕೆಶಿ ಮತ್ತು ಎಂಬಿ ಪಾಟೀಲ್ ನಡುವೆ ಶುರುವಾಗಿದೆಯಾ ಅನುದಾನ ಗುದ್ದಾಟ? ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಗೆ ಪೆಂಡಿಂಗ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ ಮುನಿಸುಗಳು ಸ್ಟಾರ್ಟ್ ಆಯ್ತು. ಹಾಗಾದ್ರೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನೀರಾವರಿ, ಅದು ವಿಜಯಪುರ ಜಿಲ್ಲೆಗೆ ನೀರಾವರಿ ಯೋಜನೆಗೆ ಬಿಲ್ ಪೆಂಡಿಂಗ್ ಇಡಲಾಗಿದೆ. ಬಿಲ್ ಬಿಡುಗಡೆಯಾಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಎಂ ಬಿ ಪಾಟೀಲ್. ನೀರಾವರಿ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರ ಎಂ ಬಿ ಪಿ. ನಾಗಠಾಣ ಕ್ಷೇತ್ರದ ವ್ಯಾಪ್ತಿಯ ನೀರಾವರಿ ಯೋಜನೆಗೆ 85 ಕೋಟಿ ಬಿಲ್ ಪೆಂಡಿಂಗ್ ಇಡಲಾಗಿದೆ. ಡಿಕೆಶಿ ಬಳಿ ಬಿಲ್ ಬಿಡುಗಡೆ ಮಾಡಿಸಿಕೊಂಡು ಬನ್ನಿ ಅಂತ ಸಚಿವ ಹೇಳಿದ್ದಾರೆ. ನೋಡಿ, ಶಾಸಕ ವಿಠಲ್ ಕಟಕದೊಂಡಾಗೆ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ. ನೋಡಿ, ಇವು ಸರ್ಕಾರದಲ್ಲೇ ಒಬ್ಬ ಪ್ರಭಾವಿ ಸಚಿವರಿಗೆ ಅವರ ಜಿಲ್ಲೆಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಕಾಡುತ್ತೆ ಸಹಜವಾಗಿ. ಇಲ್ಲಪ್ಪ, ಅಪೋಸಿಟ್ಟು ಬಿ ಜೆ ಪಿಯವರು ಅಥವಾ ಜೆ ಡಿ ಎಸ್ನವರು ಅವ್ರ ಕ್ಷೇತ್ರಕ್ಕೆ ಕೊಡ್ತಾ ಇಲ್ಲ ಅಂತಂದರೆ ಆಯ್ತಪ್ಪ, ಅದ್ರಲ್ಲಿ ರಾಜಕೀಯನ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಸ್ವಪಕ್ಷದ ಅದು ಎಂ ಬಿ ಪಾಟೀಲ್ ಪ್ರಭಾವಿ ರಾಜಕಾರಣಿ ಆ ಭಾಗದಲ್ಲಿ, ಅವ್ರ ಜಿಲ್ಲೆಗೆ ಈಗ 85 ಕೋಟಿ ನೀರಾವರಿ ಯೋಜನೆಗೆ ಹಣ ಪೆಂಡಿಂಗ್ ಇದೆ ಅಂತೆ, ಬಿಲ್ ಬಾಕಿ ಬರೋದು. ನೋಡಿ, ಡಿ ಕೆ ಶಿವಕುಮಾರ್ ಅವರು ಹಣ ಬಿಡುಗಡೆ ಮಾಡಿಲ್ಲ, ಅದನ್ನು ಕೇಳಿ ಹೋಗಿ ಅಂಥೇಳಿ ವಿಠಲ್ ಕಟಕದೊಂಡಾಗೆ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ. ಅಂದರೆ ಇಬ್ಬರ ಮಧ್ಯೆ ಕೂಡ ಈಗ ಅನುದಾನದ ವಾರ್ ಶುರುವಾಯಿತ ಅನ್ನೋದು ಈಗ ಸೃಷ್ಟಿಯಾಗಿದೆ. ಅದನ್ನು ಕೂಡ ಈಗ ಕೆಲಸ ನಡೆದದ, ಆ ಕಾಂಟ್ರಾಕ್ಟರ್ ಸ್ವಲ್ಪ ಪೇಮೆಂಟ್ ಜಲ್ದಿ ಮಾಡ್ತದ, ನೀವು ಒಂದ್ ಸ್ವಲ್ಪ ಹೋಗಿ ಬರೀ ನಮಗೆ ಹಚ್ಚಬೇಡ್ರಿ, ನೀವು ಪೇಮೆಂಟ್ ಕೊಡಿಸೋ ಕೆಲಸನೇ ಮಾಡಿ. ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಹೋಗಿ ಕುತ್ಕೊಂಡ್ರೆ 85 ಕೋಟಿ ರೂಪಾಯಿ ಪೆಂಡಿಂಗ್ ಐತ್ರಿ ಸಾಹೇಬ್ರ, ನನ್ಗೆ ಹೇಳ್ರಿ ನೀವು. 6 ತಿಂಗಳ ಮುಗಿಸ್ಕೊಡ್ತೇನೆ, ಅವ್ 6 ತಿಂಗಳ ಮುಗಿಸ್ಕೊಟ್ರೆ ಇವತ್ತು ಹೊನ್ನೊಟ್ಟಿಗೆ ಏನು ಇವತ್ತು ತಂದ್ರಲ್ಲ ಕಬ್ಬು ಹಣ್ಣುಗಳು ತಂದು ಕೊಟ್ರಲ್ಲ, ಹಂಗ ಆ ಭಾಗ ಜನನು ಇಲ್ಲಿ ತಂದು ತೋರಿಸ್ತಾರ. ಅದನ್ನು ಕೂಡ ಈಗ ಕೆಲಸ ನಡೆದದ, ಆ ಕಾಂಟ್ರಾಕ್ಟರ್ ಸ್ವಲ್ಪ ಪೇಮೆಂಟ್ ಜಾಸ್ತಿ ಜಲ್ದಿ ಮಾಡ್ತದ. ನೀವು ನೋಡಿಗೆ 85 ಕೋಟಿ ಬಿಲ್ ಇದೆ, ಬಾಕಿ ಇದೆ, ಅದನ್ನು ಬಿಡುಗಡೆಗೊಳಿಸಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಕುತ್ಕೊಳ್ಳಿ, ಮಾತಾಡಿ, 6 ತಿಂಗಳೊಳಗಡೆ ಕೆಲಸ ಮುಗಿಯುತ್ತೆ. ಈ ರೀತಿ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ. ಎಂ ಬಿ ಪಾಟೀಲ್ ಅವರೇ ಹೇಳಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಬೋದಲ್ವಾ, ಅದರ ತಪ್ಪೇನಿಲ್ವಲ್ಲ, ನಮ್ಮ ಜಿಲ್ಲೆಯದು, ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ನೀರಾವರಿ ಯೋಜನೆ ಅಂತ ಹೇಳಿ ಮಾಡಿಸ್ಬೋದಾಗಿತ್ತು, ಅಥವಾ ನಾವು ನೀವು ಒಟ್ಟಿಗೆ ಹೋಗೋಣ ಕೇಳೋಣ ಅಂತ. ಅಂದರೆ ಇಲ್ಲಿ ಒಂದಕ್ಕೊಂದು ಸಾಮ್ಯತೆಯ ಕೊರತೆ ಇರಬಹುದು ಇಬ್ಬರು ನಾಯಕರ ಮಧ್ಯೆ. ಈ ಹೇಳಿಕೆಯಿಂದ ಅದು ಸಹಜವಾಗಿ ಸೃಷ್ಟಿಯಾಗ್ತಾ ಇದೆ.